ಪ್ರತಿ ವರ್ಷ ಕೂಡ ನಾನು ರಾಜ್ಯವಾದಷ್ಟು ಬಂದು ದೇವರ ಆಶೀರ್ವಾದ ಗಣೇಶನ ಪೂಜೆ ಮತ್ತು ರಥೋತ್ಸವದಲ್ಲಿ ನಾನು ಕುಟುಂಬ ಸಮೇತ ಭಾಗವಹಿಸಿದ್ದೆ. ಅದೇ ರೀತಿ ಕರ್ನಾಟಕದವರ ಒಂದು ದೇವಸ್ಥಾನ ಕೂಡ ಇಲ್ಲಿ ಧರ್ಮಾಧಿಕಾರಿ ಈಗ ಈಶ್ವರನ ಗುಡಿ ಹೋಗ್ಬೇಕು, ಪಾರ್ವತಿ ಪರಮೇಶ್ವರಿ ಪೂಜೆ ಮಾಡಿಕೊಂಡು ದೇಶದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಎಲ್ಲ ಅತ್ಯತ್ವ ಅಂತ ಮಾತೃತ್ವ ಕಳಿಸಿಕೊಂಡು ಹೆಚ್ಚಾಗಿ ಬಾಳೆ ಹೋಗ್ತಾರೆ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಒಳ್ಳೆ ಬೆಳೆ ಆಗಲಿ ಅಂತ ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಸಮಯ ಸಿಕ್ಕಾಗ ನಾನು ಬಂದು ಭಾಗವಹಿಸ್ತೇನೆ. ಪಾರ್ವತಿ ಪರಮೇಶ್ವರ ಆಶೀರ್ವಾದ ಕೂಡ ಬಹಳ ಪುರಾತನವಾದಂತಹ ದೇವಸ್ಥಾನ, ಇದರ ಅಭಿವೃದ್ಧಿ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಈಗ ಕೂಡ ಅರ್ಚಕರು ಗೆಲ್ಲುವ ಕಾರ್ಯಕ್ರಮಗಳು ಬೇಕು ಅಂತ ಹೇಳಿದ್ರು ಶಾಸಕರು ಮಂಜುನಾಥ್ ಸಂಪೂರ್ಣ ಅಭಿವೃದ್ಧಿ ಕೆಲಸವನ್ನು ಮಾಡೋಣ. ನಾವು ತೀರ್ಮಾನ ಮಾಡ್ತೀವಿ ಎಲ್ರಿಗೂ ಗೆಲ್ಲುವಾಗ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಶೇಕಡ 30% ಮೀಸಲಾತಿ ಮಾಡಿದ್ವಿ, ನಾವೇ ಮಾಡಿದ್ವಿ. ಯುಪಿಎ ಸರ್ಕಾರ ಇದ್ದಾಗ 33% ಮಾಡಿದ್ರು, ಕೆಲವರು ವಿರೋಧ ಮಾಡಿದ್ದರಿಂದ ನಾವು ಅದು ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ಏನು ವಿಶೇಷ ಏನಿಲ್ಲ, ಅದನ್ನ ಸ್ವಂತ ಮಾಡ್ತೀವಿ. ಅಂದ್ರೆ 10 ವರ್ಷಕ್ಕಿಂತ ನಾವು ಯುಪಿಎ ಸರ್ಕಾರ 1 ಮತ್ತು 2 ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ನಮಗೆ ಕೆಲವ ಪಾರ್ಟಿಗಳು ವಿರೋಧ ಮಾಡಿದ್ರಿಂದ ಅದನ್ನು ಜಾರಿ ಮಾಡೋಕ್ಕಾಗಲಿಲ್ಲ. ಇವತ್ತು ಅದು ಬೇಕಾಗಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರಿಗೂ ಸಮವಾದ ಹಕ್ಕು ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರು ಈ ದೇಶದಲ್ಲಿ ಸಮವಾಗಿ ಬಾಳಿಕೊಳ್ಳಬೇಕು. ಏನು ಮಾಡಿದ್ರು ಅದಕ್ಕೆ ಪೂರ್ವಕವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ. ಹನುಮಂತ್ ಸಿಂಗ್ ಅವರು ಧ್ವನಿಯಾಗಲಿ ಆ ಕಾಲದಲ್ಲೇ ನಾವು ಪ್ರಯತ್ನ ಮಾಡಿದ್ವಿ. ಅವ್ರು ಮಾಡುದಾದ್ರೆ ಅದಕ್ಕೆ ಸ್ವಾಗತ. ಸರ್, ಲೋಕಸಭೆ ಚುನಾವಣೆ ಸರ್, ಈ ಸತಿ ಕೋಲಾರದಿಂದ ತಾವು ಅಭ್ಯರ್ಥಿ ಆಗ್ಬಹುದು ಅನ್ನೋ ಒಂದು ಮಾತಿದೆ, ಸಾಧ್ಯ ಇದೆ? ಲೋಕಸಭೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಸಿದ್ಧವಾಗಿಲ್ಲ. ಹೈಕಮಾಂಡ್ ತೀರ್ಮಾನಗಳು ದೇವರಳ್ಳಿಗೆ ಹೋಗಿ ಕಟ್ ಟೆಸ್ಟ್ ಮಾಡು ಅಂತ ಹೇಳಿದ್ರು. ಅಲ್ಲಿ ಕಟ್ ಟೆಸ್ಟ್ ಮಾಡಿದ್ರೆ ಜನ ಆಶೀರ್ವಾದ ಮಾಡಿದ್ರು. ನನ್ನನ್ನ ಮುಖ್ಯಮಂತ್ರಿ ಕೂಡ ಮತ್ತು ನಮ್ಮ ನಾಳೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಅದರಂತೆ ನಾವು ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಏನಿದೆ ಅದನ್ನು ಪಾಲನೆ ಮಾಡ್ತೀವಿ. ರಾಜಣ್ಣ ಅವರು ಇನ್ನೂ ಡಿಸಿ ಆಫ್ ಕೋರ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ, ಅಂದ್ರೆ ನೀವು ಹೇಳ್ದಂಗೆ ಸಮಾನ ತೆಗೆದುಕೊಡ್ಬೇಕಲ್ಲ. ಡಿಸಿ ಎಂ ಕೋರ್ಸ್ ಕೊಡೋದು ಮುಖ್ಯಮಂತ್ರಿಗಳು ಥ್ಯಾಂಕ್ ಯು ವೆರಿ ಮಚ್. ನೀವು ಹೆಸರ ಕೊಡಬೇಡಿ, ಊಟ ಮಾಡ್ಕೊಂಡು.